ಒಂದ್ಸಲ ಒಂದು ಸೋಪ್ ಫ್ಯಾಕ್ಟ್ರಿಯಲ್ಲಿ ಒಂದು ಕಸ್ಟಮರ್ ಕಂಪ್ಲೇಂಟ್ ಬರುತ್ತೆ. ಏನಂದ್ರೆ ಸೋಪ್ ಕವರ್ ಒಳಗಡೆ ಸೋಪ್ ಇರಲ್ಲ, ಖಾಲಿ ಕವರ್ ಮಾತ್ರ ಪ್ಯಾಕ್ ಆಗಿ ಬಾಕ್ಸ್ ಅಲ್ಲಿ ಕಸ್ಟಮರ್ಗೆ ಹೋಗಿದೆ. ಮತ್ತು ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಇದೇ ಕಂಪ್ಲೇಂಟ್ ರಿಪೀಟೆಡ್ ಆಗಿ ಈ ಕಂಪ್ಲೇಂಟ್ ಬರ್ತಾ ಇದ್ದಿದ್ರಿಂದ ಸೋಪ್ ಫ್ಯಾಕ್ಟ್ರಿಯ ಮ್ಯಾನೇಜ್ಮೆಂಟ್ಗೆ ಇದು ತಲೆನೋವಾಗುತ್ತೆ. ಕಂಪನಿ ಮ್ಯಾನೇಜರ್, ಸೂಪರ್ವೈಸರ್ ಎಲ್ಲರನ್ನ ಮೀಟಿಂಗ್ ಕರೆದು ಡಿಸ್ಕಷನ್ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಸೊಲ್ಯೂಷನ್ ಹೇಳ್ತಾ ಇರ್ತಾರೆ. ಸೋಪ್ ಕವರಲ್ಲಿ ಪ್ಯಾಕ್ ಆಗಿ ಕವರಲ್ಲಿ ಬರೋ ಅಷ್ಟರಲ್ಲಿ ಸೆನ್ಸರ್ ಹಾಕಬೇಕು. ಆಗ ಖಾಲಿ ಕವರ್ ಬಂದ ತಕ್ಷಣ ಅದು ಡಿಟೆಕ್ಟ್ ಮಾಡಿ ಮೇನ್ ಸಿಸ್ಟಮ್ಗೆ ಅಲರ್ಟ್ ಮಾಡಬೇಕು. ಹಾಗೆ ಹೀಗೆ ಅಂತೆಲ್ಲ. ಅಲ್ಲೇ ಇದ್ದ ಒಬ್ಬ ಕಾರ್ಮಿಕ ಇದನ್ನೆಲ್ಲ ಕೇಳಿಸ್ಕೊಂಡು ಜೋರಾಗಿ ನಗ್ತಾನೆ. ಅಲ್ಲ ಸರ್, ಖಾಲಿ ಕವರ್ ಕಂಡುಹಿಡಿಯೋದಕ್ಕೆ ಇಷ್ಟೊಂದೆಲ್ಲ ಐಡಿಯಾ, ಪ್ಲಾನಿಂಗು, ಖರ್ಚು ಮಾಡಬೇಕಾ? ಕವರ್ ಹತ್ರ ಒಂದು ಫ್ಯಾನ್ ಇಟ್ಟರೆ ಸಾಕು, ಗಾಳಿಗೆ ಕವರೇ ಹಾರೋಗಲ್ವಾ? ಇಷ್ಟು ಚಿಕ್ಕ ಪ್ರಾಬ್ಲಮ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಆದರೂ ಏನಿದೆ ಅಂತ ಹೇಳ್ತಾನೆ. ಇಡೀ ಮ್ಯಾನೇಜ್ಮೆಂಟ್ ಆ ಕಾರ್ಮಿಕನ ಮಾತಿಗೆ ಚಪ್ಪಾಳೆ ತಟ್ಟುತ್ತೆ. ಸ್ನೇಹಿತರೆ, ಈ ಕಥೆಯಲ್ಲಿ ಮೂರು ಸಂದೇಶಗಳಿವೆ. ಒಂದೇದು, ನಾವೇ ಬುದ್ಧಿವಂತರು, ನಮ್ಮ ಆಲೋಚನೆಗಳೇ ಶ್ರೇಷ್ಠ ಅಂತ ಅಂದ್ಕೊಳ್ಬಾರ್ದು. ಎರಡನೇದು, ವ್ಯಕ್ತಿ ಯಾವ ಕೆಲಸ ಮಾಡ್ತಿದ್ದಾನೆ ಅನ್ನೋದ್ರ ಮೇಲೆ ಅವನ ಬುದ್ಧಿವಂತಿಕೆಯನ್ನು ಅಳಿಬಾರ್ದು. ಅಂಡ್ ಲಾಸ್ಟ್ಲಿ, ಪ್ರಾಬ್ಲಮ್ ಚಿಕ್ಕದೋ ದೊಡ್ಡದೋ ನಾವು ನೋಡೋ ದೃಷ್ಟಿಕೋನದಲ್ಲಿ ಅದಿರುತ್ತೆ ಅಲ್ವಾ? ಸೊ ವೀಕ್ಷಕರೇ, ಇದು ನಿಜವಾದ ಘಟನೆನೋ ಅಥವಾ ಬರೆದಿರೋ ಕಥೆನೋ ನಮಗೆ ಗೊತ್ತಿಲ್ಲ, ಆದರೆ ಇದು ಕೊಡುವ ಜೀವನ ಮೌಲ್ಯ ಬಹಳ ಅಮೂಲ್ಯವಾದ್ದು ಅಂತ ಹೇಳ್ತಾ, ನಿಮಗೆ ಈ ಕಥೆಯಿಂದ ಏನನ್ನಿಸ್ತು, ನಿಮ್ಮ ಯೋಚನಾ ಲಹರಿ ಏನು ಅಂತ ತಿಳಿದುಕೊಳ್ಳೋ ಕುತೂಹಲ ನಮಗೂ ಇದೆ. ಸೊ ದಯವಿಟ್ಟು ಬರೆದು ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.